कोरोना महामारी विरुद्ध इडी जगत्ते होराड़ता है। असंख्य जन अवरवर तिलवळिके अनुगुणवागि श्रमिस्ता इद्दारे। ई नडुवे इल्लोब्ब परम सात्विक शतायुषी वैदिकरु कोरोना मुक्ति मत्तु लोक कल्याणक्कागि चतुसंहित यागवन्न संकल्पिसि अच्चरि मूडिसिद्दारे। ಕಂಡು ಕೇಳರಿಯದ ವಿಪತ್ತು ನಷ್ಟವನ್ನ ತಂದಿಟ್ಟು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಕೊರೋನಾ ಮಹಾವ್ಯಾಧಿಯ ಮುಕ್ತಿಗಾಗಿ ಪ್ರಪಂಚದಾದ್ಯಂತ ಅಸಂಖ್ಯ ಜನ ಅವರವರ ತಿಳುವಳಿಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಗಲು ಇರುಳೆನ್ನದೆ ಭಗೀರಥ ಯತ್ನ ನಡೆಸುತ್ತಾ ಇದ್ದಾರೆ। ಸರ್ಕಾರಗಳು ವೈದ್ಯರು ವಿಜ್ಞಾನಿಗಳು ಸಹಸ್ರಾರು ಸೇವಾ ಸಂಸ್ಥೆಗಳು ಈ ಮಹಾ ಸಾಹಸದ ಯಶಸ್ಸಿಗಾಗಿ ಸರಿಯಾಗಿ ನಿದ್ದೆಯೂ ಮಾಡದೆ ತಿಂಗಳುಗಳೇ ಕಳೆದಿರಬಹುದು। ಇಲ್ಲೊಬ್ಬ ಪರಮ ಸಾತ್ವಿಕ ಶತಾಯುಷಿ ವೈದಿಕರು ಕೊರೋನಾ ಮುಕ್ತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅತ್ಯಂತ ಶ್ರದ್ಧೆ ಪರಿಶ್ರಮಗಳಿಂದ ಕೂಡಿದ ಚತು ಸಂಹಿತ ಯಾಗವನ್ನ ಸಂಕಲ್ಪಿಸಿ ಅಚ್ಚರಿ ಮೂಡಿಸಿದ್ದಾರೆ। ಹಳೆಯಂಗಡಿ ಸಮೀಪದ ಪಕ್ಷಿಕೆರೆಯ ತಮ್ಮ ನಿವಾಸದಲ್ಲಿ ಈ ಯಾಗವನ್ನ ಸದ್ದಿಲ್ಲದೆ ಕಳೆದ ಅನೇಕ ದಿನಗಳಿಂದ ನಡೆಸುತ್ತಿರುವವರು ಸ್ವತಃ ಚತುರ್ವೇದ ಪಾರಂಗತರೂ ಆಗಿರುವ 102 ರ ಹರೆಯದ ವೈದಿಕ ಅಂಗಡಿ ಮಾರು ಕೃಷ್ಣ ಭಟ್ಟರು। ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಪೂರ್ವಾಶ್ರಮದ ತಂದೆಯವರಾಗಿರುವ ಭಟ್ಟರು ತಮ್ಮ ಅಪಾರವಾದ ಜೀವನ ಶ್ರದ್ಧೆಯಿಂದ ಮಾದರಿ ಬದುಕು ನಡೆಸುತ್ತಿರುವವರು। ಸ್ವಂತಕ್ಕಾಗಿ ಅಲ್ಪ ಪರಾರ್ಥಕ್ಕಾಗಿ ಅಪಾರ ಎಂಬ ನೈಜ ನೆಲೆಯಲ್ಲಿ ವೈದಿಕ ಜೀವನವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ। ತಾನು ಮಾತ್ರವಲ್ಲದೆ ತನ್ನ ತುಂಬು ಸಂಸಾರಕ್ಕೂ ಇದೇ ಸಾತ್ವಿಕ ತತ್ವದ ಜೀವನ ಪಾಠವನ್ನ ಬೋಧಿಸಿ ಅವರು ಅದೇ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸಿದವರು। ತಮ್ಮ ಜೀವಮಾನದಲ್ಲಿ ಕೊರೋನಾದಂತಹ ಮಹಾವ್ಯಾಧಿ ಜಗತ್ತನ್ನ ಕಂಡು ಕೇಳರಿಯದ ರೀತಿಯಲ್ಲಿ ಬಾಧಿಸುತ್ತಿರುವುದನ್ನು ಕಂಡು ಮರುಗಿದ ಈ ಹಿರಿಯ ಜೀವ ತನ್ನ ಅರಿವಿನ ನೆಲೆಯಲ್ಲಿ ಋಕ್ ಯಜು ಸಾಮ ಹಾಗೂ ಅಥರ್ವ ವೇದಗಳೆಂಬ 4 ವೇದಗಳ ಯಾಗವನ್ನ ಸಂಕಲ್ಪಿಸಿ ತಾನೇ ಸ್ವತಃ ಯಾಜ್ಞಿಕರಾಗಿ ಯಾಗ ನೆರವೇರಿಸುತ್ತಾ ಲೋಕಕ್ಷೇಮಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ। ಕಳೆದ ಅನೇಕ ದಿನಗಳಿಂದ ತನ್ನ ಸ್ವಗೃಹದಲ್ಲೇ ವಿದ್ವಾಂಸರು ಆಗಿರುವ ಪುತ್ರರು ಹಾಗೂ ಇತರೆ ಕೆಲವು ವಿದ್ವಾಂಸರ ಸಹಕಾರದೊಂದಿಗೆ ಈ ಚತು ಸಂಹಿತ ಯಾಗವನ್ನು ಪ್ರಾರಂಭಿಸಿದ ಭಟ್ಟರು ಈಗಾಗಲೇ ಋಕ್ ಮತ್ತು ಯಜು ಸಂಹಿತ ಯಾಗಗಳನ್ನು ಸಂಪನ್ನಗೊಳಿಸಿದ್ದಾರೆ। ಇದೀಗ ವೈಶಾಖ ಬಹುಳ ಪಂಚಮಿಯ ಭಾನುವಾರದಂದು ಸಾಮ ಸಂಹಿತ ಯಾಗವನ್ನು ಪ್ರಾರಂಭಿಸಲಾಗಿದ್ದು 5 ದಿನಗಳ ಕಾಲ ಈ ಯಾಗ ನಡೆಯಲಿದೆ। ನ್ಯೂಸ್ ಡೆಸ್ಕ್ ಸ್ಪಂದನ ಟಿವಿ।